ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ 7 ಗ್ರಾಮ ದೇವತೆ ಅಂದರೆ ಶ್ರೀ ಮುತ್ಯಾಲಮ್ಮ ದೇವಿ. ಶ್ರೀ ಮುತ್ಯಾಲಮ್ಮ ದೇವಿಯ ಅಮ್ಮನವರ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆಯಿತು. ಸುಮಾರು 20,000 ಹೆಚ್ಚು ಭಕ್ತರು ಮುತ್ಯಾಲಮ್ಮ ದೇವಿ ಜಾತ್ರೆಯಲ್ಲಿ ಸೇರಿದ್ದು ವಿಜೃಂಭಣೆಯಿಂದ ನಡೆಯಿತು. ಅಮ್ಮನವರ ಜಾತ್ರೆ ನಡೆಯಿತು. ವಿಶೇಷವಾಗಿ ಮಲ್ಲಿಗೆ ಹೂವಿನಿಂದ ಅಲಂಕಾರ ಮಾಡಲಾಗಿದ್ದ ಶ್ರೀ ಮುತ್ಯಾಲಮ್ಮ ದೇವಿ ಅಮ್ಮನವರನ್ನು ನೋಡುವುದಕ್ಕೆ 2 ಕಣ್ಣು ಸಾಲದು. ಕೊರೋನಾ ಮಹಾಮಾರಿಯಿಂದಾಗಿ ಕಳೆದ 3 ವರ್ಷಗಳಿಂದ ಜಾತ್ರಾ ಮಹೋತ್ಸವ ನೋಡದ ಭಕ್ತರು ಕಾತುರದಿಂದ ಕಾಯ್ತಾ ಇದ್ದ ಜಾತ್ರೆ ಅದು ಶ್ರೀ ಮುತ್ಯಾಲಮ್ಮ ದೇವಿ ಅಮ್ಮನವರ ಜಾತ್ರೆ ಅಂದರೆ ತಪ್ಪಾಗಲ್ಲ. ಬೆಂಗಳೂರು ನಗರ ಸೇರಿದಂತೆ ಗ್ರಾಮಾಂತರ ಪ್ರದೇಶಗಳಿಂದ ಹಾಗೂ ತಾಲೂಕಿನ 7 ಗ್ರಾಮದ ಭಕ್ತರು ಹಾಗೂ ಅನೇಕ ಊರುಗಳಿಂದ ಆಗಮಿಸುವಂತಹ ಭಕ್ತರು ಮುತ್ಯಾಲಮ್ಮ ಜಾತ್ರೆಯನ್ನು ಕಣ್ತುಂಬಿಕೊಂಡರು. 2 ದಿನದ ಜಾತ್ರೆಯಲ್ಲಿ ದೇವಿಗೆ ರಥೋತ್ಸವ, ಮಂಗಳಾರತಿ ಪೂಜೆ, ಹಗಲು ಪರಸೆ, ಸಂಗೀತ ಕಾರ್ಯಕ್ರಮ, ಹೀಗೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಇನ್ನು ಜಾತ್ರೆಯಲ್ಲಿ ಡೊಳ್ಳು ಕುಣಿತ, ವೀರಗಾಸೆ, ತಮಟೆ ನಾದಕ್ಕೆ ಭಕ್ತರು ಕುಣಿದು ಕುಪ್ಪಳಿಸಿದರು. ಸರ್, ಇವತ್ತು ಶ್ರೀ ಶ್ರೀ ಮುತ್ಯಾಲಮ್ಮ ಸೇವಾದತ್ತಿಯ ಹಾಗೂ ದರ್ಗಾ ಜೋಗಳ್ಳಿ, ನಾಗಸಂದ್ರ, ಕುರುಬ್ರಳ್ಳಿ, ಕೊಡಗಳ್ಳಿ, ಟೌರ್ಮನೆ ಅಂತ ರೋಜಿಪುರ, ದೊಡ್ಡಬಳ್ಳಾಪುರ ನಗರ, ಟೋಟಲ್ ಆಗಿ ಎಲ್ಲ ದೊಡ್ಡಬಳ್ಳಾಪುರ ಗ್ರಾಮಾಂತರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಮೇತ ಸೇರಿ ಇವತ್ತು ತಾಯಿಯ ಪ್ರೇರಣೆ ಮೂಲಕ ಭಾಳ ವಿಜೃಂಭಣೆಯಿಂದ ನಿನ್ನೆ 26ನೇ ತಾರೀಕು ಮಂಗಳವಾರ 5 ಹಳ್ಳಿಗಳ ಆರತಿಗಳು, ಆಮೇಲೆ ನಮ್ಮ ಶಾಂತಿನಗರ ಸಾಂಸ್ಕೃತಿಕ ಕಾರ್ಯಕ್ರಮ ಡೊಳ್ಳು ಕುಣಿತದೊಂದಿಗೆ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮ ಆದ ನಂತರ ಇವತ್ತು 27ನೇ ತಾರೀಕು ಹಗಲು ಪರಸೆ ನಡೀತಾ ಇದೆ. ಇದು ಯಾವುದೇ ರೀತಿಯ ನಮಗೆ ಕೊರೋನಾ ಎಂಬ ಮಹಾಮಾರಿ ಭಯ ಇತ್ತು, ಆದರೆ ಆ ತಾಯಿ ಶ್ರೀ ಮುತ್ಯಾಲಮ್ಮ ಆ ಮಹಾಮಾರಿ ಕೊರೋನಾ ಎಂಬ ಮಹಾಮಾರಿಯನ್ನು ದೂರ ಇಟ್ಟು ಈ ಜಾತ್ರೆಯನ್ನು ಭಾಳ ವಿಶೇಷವಾಗಿ, ಇದು 3 ವರ್ಷ ಜಾತ್ರೆ ಇರಲಿಲ್ಲ, ಕೊರೋನಾದಿಂದ ನಾವೆಲ್ಲ ಹಿಂದಟ್ಟಿದ್ವಿ, ಆ ತಾಯಿ ಕೊರೋನಾವನ್ನು ತೊಲಗಿಸಿ ಈ 4ನೇ ವರ್ಷದಲ್ಲಿ ಭಾಳ ವಿಜೃಂಭಣೆಯಿಂದ ಸುಮಾರು 15-20,000 ಜನಸಂಖ್ಯೆ ಬರ್ತಾನೆ ಇದ್ದಾರೆ. ನಿನ್ನೆ ಆರತಿಗಳು ಸುಮಾರು 5 ಹಳ್ಳಿಗಳ ಆರತಿಗಳು ಮಾತ್ರ ಭಾಳ ಸಂತೋಷವಾಗಿ ಭಾಳ ಆನಂದವಾಗಿ ಮಾಡ್ತಕ್ಕಂಥ ಈ ತಾಯಿಯ ಜಾತ್ರೆ ಇದು ಸದಾ ಪ್ರತಿ ವರ್ಷವೂ ನಡೀತಾ ಇರ್ತದೆ. ಈ 3 ವರ್ಷ ಏನು ಮಾಡಲಿಲ್ಲ, ಈ ವರ್ಷ ಭಾಳ ಆನಂದವಾಗಿ ಜಾತ್ರೆ ಮಾಡಿದ್ದಾರೆ. ಇದಕ್ಕೆ ಪ್ರತಿಯೊಂದು ಊರಿನ ಗ್ರಾಮಸ್ಥರು, ದರ್ಗಾ ಜೋಗಳ್ಳಿ ಆಗಿರ್ಬೋದು, ಕುರುಬ್ರಳ್ಳಿ ಆಗಿರ್ಬೋದು, ಕೊಡಗಳ್ಳಿ ಆಗಿರ್ಬೋದು, ರೋಜಿಪುರ ಆಗಿರ್ಬೋದು, ನಾಗಸಂದ್ರ ಆಗಿರ್ಬೋದು, ಶಾಂತಿನಗರ, ದೊಡ್ಡಬಳ್ಳಾಪುರ ನಗರ ಹಾಗೂ ಎಲ್ಲ ಗ್ರಾಮಸ್ಥರು ಸೇರಿ ಒಟ್ಟಾಗಿ ಈ ತಾಯಿಯ ಮೆರವಣಿಗೆ ವಿಜೃಂಭಣೆಯಿಂದ ನಿನ್ನೆ ನಡೆಯಿತು. ಈ ಶಕ್ತಿ ಈ ತಾಯಿ ಪ್ರತಿಯೊಬ್ಬರ ಮನಸ್ಸಲ್ಲಿ ತುಂಬಿದಾಳೆ. ಇದೇ ರೀತಿ ಜಾತ್ರೆ ಪ್ರತಿ ವರ್ಷವೂ ಎಲ್ಲ ಪ್ರತಿಯೊಬ್ಬ ಸಹಕಾರದೊಂದಿಗೆ ನಡ್ಕೊಂಡು ಹೋಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಇದು ಸುಮಾರು 200-300 ವರ್ಷಗಳ ಇತಿಹಾಸ ಉಳ್ಳ ದೇವಸ್ಥಾನ ಶ್ರೀ ತಾಯಿ ಮುತ್ಯಾಲಮ್ಮ. ಸಣ್ಣ ಮಂಟಪ, ಒಂದು ಸಣ್ಣ ಗುಂಡು ಕಲ್ಲಿದ್ದಂಥ ಸ್ಥಳ ಇದು, ಸಣ್ಣ ಮಂಟಪ, ಹಳೆಯ ಮಂಟಪ, ನಾವೆಲ್ಲ ಯಾರು ಹುಟ್ಟಿರಲಿಲ್ಲ. ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಬೆಳಗ್ಗೆ ಬಂದಿರತಕ್ಕಂಥ ಇದು ಚೋಳರ ಕಾಲದಂಥ ದೇವಸ್ಥಾನ. ಅದಾದ ನಂತರ ನಮ್ಮ GH ಇದು ಸಂಜೀವ್ ತಾಯಿಯ ಮೂಲ ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದಂಥ ಸಂದರ್ಭ. ನಾವು ಇದೇ ಊರಲ್ಲಿ ಹೋಗ್ತಿರೋದು, ತುಂಬ ವರ್ಷದಿಂದ ಬರ್ತಾ ಇದ್ದೀವಿ. ಊರಿನ ಜಾತ್ರೆ ಇದು,
ಗ್ರಾಮ ದೇವತೆ. ಸೊ ಮೊದಲನೇ ಪೂಜೆ ನಾವು ಇಲ್ಲೇ ಮಾಡಬೇಕು. ಇಲ್ಲಿಗೆ ಹರಿಸ್ಕೊಂಡ್ರೆ ಎಲ್ಲ ಒಳ್ಳೇದಾಗುತ್ತೆ. ಮನೇಲಿ ಏನಾದರೂ ಕ್ರಿಮಿಕೀಟ ಆ ಥರ ಏನಾದ್ರಿದ್ರೆ ಇಲ್ಲಿ ತಂದು ಮೊಸರು ಹಾಕಿದ್ರೆ ಬೇಗ ಎಲ್ಲ ನಿವಾರಣೆ ಆಗುತ್ತೆ. ನಾವು ಅಂದ್ಕೊಂಡಿದ್ದೆಲ್ಲ ಈಡೇರುತ್ತೆ. ಗ್ರಾಮ ದೇವತೆ ಆಗಿರೋದ್ರಿಂದ ಮೊದಲನೇ ಪೂಜೆ ನಾವೆಲ್ಲ ಇಲ್ಲಿ ಮಾಡಿದ್ರೆ ಎಲ್ಲರಿಗೂ ಮಕ್ಕಳು ಮರಿ ಎಲ್ಲದಕ್ಕೂ ಎಲ್ಲರಿಗೂ ಒಳ್ಳೇದಾಗುತ್ತೆ. ನಡೆದಿರಲಿಲ್ಲ. ಹೌದು, ಈ ಸತಿ ತುಂಬಾ ಗ್ರ್ಯಾಂಡ್ ಆಗಿ ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಎರಡು ಮೂರು ವರ್ಷದಿಂದ ಜಾತ್ರೆ ಆಗಿರಲಿಲ್ಲ. ಸೊ ಇವಾಗ ಎಲ್ಲ ಚೆನ್ನಾಗಿ ಆಗ್ತಿದೆ. ಎಲ್ಲ ಡೆಕೋರೇಷನ್ಸ್ ಎಲ್ಲ ಮನೆಯಲ್ಲಿ ಊರ್ ಜಾತ್ರೆ ಅಂತ ಎಲ್ಲ ಚೆನ್ನಾಗೆ ತಯಾರಿ ಮಾಡ್ಕೊಂಡಿದ್ದೀವಿ. ಮತ್ತೆ ಮನೆಯಲ್ಲಿ ನೆಂಟರು ಅವರು ಎಲ್ಲ ಬರ್ತಾರೆ ಮನೆಗಳಿಗೆ. ಸೊ ಎಲ್ಲ ಚೆನ್ನಾಗಿರುತ್ತೆ. ಎರಡು ದಿವಸ ನಡೆಯುತ್ತೆ, ಒಂದು ದಿವಸ ತೇರು ಅಂತ, ಇನ್ನೊಂದು ದಿವಸ ಜಾತ್ರೆ. ಮತ್ತೆ ಇದು ಸತತ್ ಆರತಿ ಇರುತ್ತೆ. ನಿನ್ನೆ ಎಲ್ಲ ಮಂಗಳವಾರ ಅಂದರೆ ಪೂರ್ತಿ ಆರತಿನೇ ಇರುತ್ತೆ. ಎಲ್ಲ ಬೇರೆ ಬೇರೆ ಊರುಗಳಿಂದ ಎಲ್ಲ ಬರ್ತಾರೆ. ಸುತ್ತಮುತ್ತ ಗ್ರಾಮಾಂತರದಿಂದ ಎಲ್ಲಾನು ದೊಡ್ಡದಾಗಿ ರಥ ಇದೆಲ್ಲ ತಗೊಂಡು ಆರತಿಗಳೆಲ್ಲ ತಗೊಂಡು ಬರ್ತಾರೆ. ಎಲ್ಲ ನಾವು ನಮ್ಮ ಫುಲ್ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ನಾವು ಮುತ್ಯಾಲಮ್ಮ ದೇವಿ ಜಾತ್ರೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷ. ಮನೆಯಲ್ಲಿ ಭಕ್ತಿಯಿಂದ ಸಡಗರ ಸಂಭ್ರಮದಿಂದ ದೇವಿಯ ಜಾತ್ರೆಯನ್ನು ಹೆಣ್ಣು ಮಕ್ಕಳು ಆಚರಿಸ್ತಾರೆ. ಮನೆಯಿಂದಲೇ ಹೂ, ಹಣ್ಣು, ಕಾಯಿ ಹೀಗೆ ಮುಂತಾದ ಸಾಮಗ್ರಿಗಳೊಂದಿಗೆ ದೇವಿಗೆ ಆರತಿ ಬೆಳಗುವ ಸಡಗರ ಕುಟುಂಬ ಸಮೇತರಾಗಿ ಶ್ರೀ ಮುತ್ಯಾಲಮ್ಮ ದೇವಿ ಜಾತ್ರೆಯಲ್ಲಿ ಪಾಲ್ಗೊಳ್ಳುವುದಂದ್ರೆ ಹಬ್ಬದ ವಾತಾವರಣವೇ ಸರಿ. ನಾವು ಬೆಂಗಳೂರಿಂದ ಬರ್ತಾ ಇರೋದು, ಆದ್ರೆ ನಾವು ಪ್ರತಿ ವರ್ಷ ಜಾತ್ರೆ ಬಂದೇ ಬರ್ತೀವಿ, ಮಿಸ್ ಮಾಡೋದೆಲ್ಲ. ನಾವು ಫಸ್ಟು ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಏರಿಯಾನಲ್ಲೇ, ಆದರೆ ಇವಾಗ ಮದುವೆ ಬೆಂಗಳೂರಲ್ಲಿ ಇದ್ರೂ ನಾವು ಒಂದು ವರ್ಷನೂ ಮಿಸ್ ಮಾಡಿದ್ರೆ ಜಾತ್ರೆ ಬಂದೇ ಬರ್ತೀವಿ. ಇವಾಗ 3 ವರ್ಷದಿಂದ ಇವಾಗ ಸ್ವಲ್ಪ ಇದಾಗಿ ಈ ಸಲ ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ, ಮಿಸ್ ಮಾಡಿದ್ರೆ ಬಂದಿದ್ದೀವಿ. ಜಾತ್ರೆ ಅಮ್ಮನ ಶಕ್ತಿ ತರಿಸ್ಕೊಂಡೇ ತರಿಸ್ಕೋತಾರೆ. ಎಲ್ಲಿದ್ರು ನಾನು ಬಂದೇ ಬರ್ತೀವಿ. ನಾವು ಎಲ್ಲಿದ್ರು ನಾನು ನಮ್ಮ ಮುತ್ತಲಮ್ಮ ತಾಯಿ ಅಂದ್ರೆ ನಾವು ಯಾವತ್ತೂ ಇದು ಮಾಡೋದಿಲ್ಲ. ನಾವು ಆರತಿ ಮಾಡ್ತೀವಿ, ಮಾಡಿ ಅದನ್ನ ಒತ್ಕೊಂಡು ದೇವರಿಂದ ಬಂದು ಅದನ್ನ ಇಲ್ಲಿ ದೇವರ ದೇವಸ್ಥಾನ ಸುತ್ತ ಹಾಕಿ ಮತ್ತೆ ದೇವ್ರಿಗೆ ಬೆಳಗ್ಗೆ ಬಿಟ್ಟು ಎತ್ಕೊಂಡು ಹೋಗ್ತೀವಿ. ನಮ್ಗೆ ಅದೇ ಒಂದು ದೊಡ್ಡ ಹಬ್ಬ. ಆರತಿ ಎತ್ಕೊಂಡು ಹೋಗೋದೇ ಒಂದು ದೊಡ್ಡ ಹಬ್ಬ ನಮಗೆ. ಜಾತ್ರೆ ಇಲ್ಲಿ 3 ದಿನ ನಡೆಯುತ್ತೆ. ವಿಶೇಷವಾಗಿ ಮಂಗಳವಾರ ನಡೆಯುತ್ತೆ ಆರತಿ ಎಲ್ಲ, ಬುಧವಾರ ಇವತ್ತು ಜಾತ್ರೆ ಇರುತ್ತೆ. ಇವತ್ತು ತುಂಬಾ ಜನ ಸೇರ್ತಾರೆ ಬುಧವಾರ ದಿನ. ವರ್ಷ ವರ್ಷ ಜಾತ್ರೆಗೆಲ್ಲ ಬಂದ ಒಂದು ನಡೀತಾಗೆಲ್ಲ ನಾವು ಬರ್ತಾನೆ ಇರ್ತೀವಿ. ನಾವು ಫ್ಯಾಮಿಲಿ ಮಕ್ಕಳು ಆರತಿಗಳು ಅದು ಇದು ಎಲ್ಲ ಮಾಡ್ತಾನೆ ಇರ್ತೀವಿ. ಕೋಳಿಗಳು ಮರಿ ಪರಿ ಎಲ್ಲ ಹೊಡಿತಾರೆ. ಜಾತ್ರೆ ತುಂಬ ಚೆನ್ನಾಗಿ ನಡೀತೈತೆ, ನಾವು ಬರ್ತಾನೆ ಇರ್ತೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ? ಸುಮಾರು ನಾವು ಒಂದು 20 ವರ್ಷದಿಂದ ಜಾತ್ರೆಗೆಲ್ಲ ಬರ್ತಾನೆ ಇರ್ತೀವಿ. ಜಾತ್ರೆ ನಡೆದಾಗೆಲ್ಲ ಕಂಟಿನ್ಯೂ ಬರ್ತೀವಿ, ಜಾತ್ರೆ ನೋಡ್ಕೊಂಡು ಹೋಗ್ತೀವಿ, ಮನೆ ಮಕ್ಕಳೆಲ್ಲ ಬರ್ತೀವಿ. ತುಂಬ ಚೆನ್ನಾಗಿ ನಡೀತೈತೆ. ವಿಶೇಷತೆ ಅಂದರೆ ವರ್ಷ ವರ್ಷ ತುಂಬ ಚೆನ್ನಾಗಿ ನಡೆಸ್ತಾರೆ, ಅದರಿಂದ ಎಲ್ಲ ಕಂಟಿನ್ಯೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. 2 ವರ್ಷದಿಂದ ಇಲ್ಲ, ಈ ಸರ್ತಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಕೊರೋನಾ ಎಲ್ಲ ಸ್ವಲ್ಪ ಸ್ಟಾಪ್ ಆಗಿದೆಯೇ, ಅದಕ್ಕೆ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಚೆನ್ನಾಗಿ ನಡೀತಾ ಇದೆ. 2 ವರ್ಷಗಳಿಂದ ದೇವ್ರದ್ದೇನು ಅನುಕೂಲ ನಡೆದಿರಲಿಲ್ಲ, ಇವಾಗ ಚೆನ್ನಾಗಿ ನಡೀತೈತೆ. ಕೊರೋನಾಯಿಂದ ಎಲ್ಲನೂ ಸ್ಟಾಪ್ ಮಾಡಿದ್ರು, ಇವಾಗ ಎಲ್ಲ ಕಡೆನೂ ಪರವಾಗಿಲ್ಲ, ದೇವ್ರಿಗೆ ಉತ್ಸವಗಳು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬಾ ಇದು ಜಾತ್ರೆ ಅಂದ್ರೆ ಹಬ್ಬ ಅಂದ್ರೆ ಇದು ದೀಪ ಮುತ್ಯಾಲಮ್ಮ ಜಾತ್ರೆ ಅಂದ್ರೆ ತುಂಬಾ ಸಡಗರದಿಂದ ಮಾಡ್ತಾರೆ ಆರತಿಗಳು. ಮನೆ ಮಕ್ಕಳು ಎಲ್ಲ ಖುಷಿ ಆಗಿರ್ತಾರೆ, ಅದೇ ಒಂದು ಸಂಭ್ರಮ ಆಗೋಗ್ತೈತೆ ಮನೆಯಲ್ಲಿ. ಶ್ರೀ ಮುತ್ಯಾಲಮ್ಮ ದೇವಿ ಜಾತ್ರೆಯಲ್ಲಿ ದೇವಾಲಯದ ಟ್ರಸ್ಟ್ ಸಿಬ್ಬಂದಿಗಳು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಭಕ್ತರ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಪೊಲೀಸ್ ಭದ್ರತೆಯಲ್ಲಿ ಟ್ರಾಫಿಕ್ ಹಾಗೂ ಜನಸಾಗರವನ್ನ ನಿಭಾಯಿಸಿದ್ದು 2 ದಿನಗಳ ಜಾತ್ರೆಯನ್ನು ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದು ತಾಲೂಕಿನ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅಭಿಜಿತ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ.